ರಾಯಚೂರು ಸೂಪರ್ ಫಾಸ್ಟ್ ಪ್ರಾಯೋಜಕರು ಮೆಲ್ರೋಸ್ ಬೇಸಿಕ್ ಆಲ್ಫಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್ ಅಮೋಕ್ ಎಜುಕೇಶನ್ಸ್. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀ ಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆ ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನ್ನ ಗುಂಪೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರಾ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಗುರುದೇವ್ ಪ್ಲಾಟ್ಸ್. ಸ್ವಾಗತ, ನನ್ನ ಚೈತ್ರ. ಈಗ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ. ನಿಫಾ ವೈರಸ್ ಕುರಿತು ಆತಂಕ ಬೇಡ, ಬಗಾದಿ ಗೌತಮ್. ಮಾವಿನಕೆರೆ ಸಂಪೂರ್ಣ ಅಭಿವೃದ್ಧಿಗಾಗಿ 7.5 ಕೋಟಿ ರೂಪಾಯಿ ಅನುದಾನಕ್ಕೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಪ್ರಸ್ತಾವನೆ. ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಹೋರಾಟ, ಶಶಿಧರ್ ಗೌಡ. ಪಿಎಫ್ ಹೆಸರಿನಲ್ಲಿ ನಗರಸಭೆ ದಿನಗೂಲಿ ನೌಕರರ ಹೆಚ್ಚುವರಿ ಹಣ ಕಡಿತ, ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪರೀಕ್ಷಾ ಮುಂದೂಡಿಕೆ ಖಂಡಿಸಿ ಎಐಜಿಎಸ್ಒ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಸಿಂಧನೂರು ತಾಲೂಕಿನ ರಾಮ ಕ್ಯಾಂಪ್ ಹತ್ತಿರ ಸಿಡಿಲು ಬಡಿದು ಮಹಿಳೆ ಸಾವು. ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ನಿಫಾ ವೈರಾಣು ಕುರಿತು ಈವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಆದರೂ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವುದು ಅವಶ್ಯಕವಾಗಿದ್ದು ಸಾರ್ವಜನಿಕರು ಆತಂಕ ಪಡಬೇಕಾಗಿಲ್ಲ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಬಗಾದಿ ಗೌತಮ್ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ನಿಫಾ ವೈರಸ್ ಕುರಿತು ಸೋಂಕು ಹಿನ್ನೆಲೆ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಫಾ ಸೋಂಕು ಕಾಣಿಸಿಕೊಂಡಿಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಂಕಿತ 2 ಪ್ರಕರಣಗಳು ಪತ್ತೆಯಾಗಿದ್ದು ಜಿಲ್ಲಾಡಳಿತ ಸಕಲ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದೆ. ದೇಶದಲ್ಲಿ ಕೇರಳದಲ್ಲಿ ನಿಫಾ ಸೋಂಕು ಪ್ರಕರಣಗಳು ಪತ್ತೆಯಾದ ಹಿನ್ನೆಲೆಯಲ್ಲಿ ನಗರದಲ್ಲಿ ಕೇರಳ ರಾಜ್ಯದ ನಿವಾಸಿಗಳ ಮೇಲೆ ನಿಗಾ ವಹಿಸಲಾಗಿದ್ದು ರಿಮ್ಸ್ ಹಾಗೂ ನವೋದಯ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಘಟಕಗಳನ್ನು ಸ್ಥಾಪಿಸಲಾಗಿದ್ದು ಒಂದು ವೇಳೆ ಶಂಕಿತ ಪ್ರಕರಣಗಳು ಕಂಡುಬಂದಲ್ಲಿ ರಕ್ತದ ಮಾದರಿಗಳನ್ನು ಪುಣೆಯ ಪ್ರಯೋಗಾಲಯಕ್ಕೆ ಕಳುಹಿಸಲು ಸಕಲ ಸಿದ್ಧತೆ ಮಾಡಿಕೊಂಡಿದ್ದು ಅಲ್ಲದೆ ಶಂಕಿತ ಪ್ರಕರಣಗಳ ನಿರ್ವಹಣೆಗಾಗಿ ಪ್ರತ್ಯೇಕ ತಜ್ಞರ ತಂಡ ಕಾರ್ಯನಿರ್ವಹಿಸಲಿದೆ. ಜನರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ. ಈ ನಿಪಾ ವೈರಸ್ ಏನಿದೆ, ಇದು ಬಾವಲಿಗಳಿಂದ ಹಾಗೂ ಹಂದಿಗಳಿಂದ ಅವರ ವೇರಿಯಸ್ ಬಾಡಿ ಸೆಕ್ರೇಷನ್ಸಿಂದ ಜನರಿಗೆ ಬರುವ ಕಾಯಿಲೆ ಬರುವ ಸಾಧ್ಯತೆ ಇದೆ. ಹಾಗೂ ಇದರ ಬಗ್ಗೆ ಈಗಾಗಲೇ ಕೇರಳದಲ್ಲಿ ಕೆಲವು ಕೇಸಸ್ ಕೂಡ ಡಿಟೆಕ್ಟ್ ಆಗಿವೆ. ರಾಯಚೂರು ಜಿಲ್ಲೆಯಲ್ಲಿ ಈವರೆಗೆ ಯಾವುದೇ ಕೇಸ್ ಆಗಲಿ ಸಸ್ಪೆಕ್ಟೆಡ್ ಕೇಸ್ ಆಗಲಿ ಬರಲಿಲ್ಲ. ಆದರೆ ನಾವು ಮುಂಜಾಗ್ರತಾ ಕ್ರಮಕ್ಕೋಸ್ಕರ ಏನೇನು ಮಾಡಬಹುದು ಏನೇನು ಮಾಡಬಾರದು ಅಂತ ಒಂದು ಐಇಸಿ ಆಕ್ಟಿವಿಟಿ ಪ್ಯಾಂಪ್ಲೆಟ್ಸ್ ಮಾಡಿ ಪ್ರೆಸ್ ಅವರಿಗೆ ಕೂಡ
ನೀಡಿದ್ವಿ. ಇದರಲ್ಲಿ ಕೇರಳದಿಂದ ರಾಯಚೂರು ಜಿಲ್ಲೆಯಲ್ಲಿ ಬಂದಿರುವಂತಹ ಬೇರೆ ಬೇರೆ ಜನರಿಗೆ ಏನಾದರೂ ಸಸ್ಪೆಕ್ಟೆಡ್ ಕೇಸಸ್ ಇದ್ದರೆ ಅವರನ್ನು ನೇರವಾಗಿ ರಿಮ್ಸ್ ರಾಯಚೂರಿನಲ್ಲಿ ಅಥವಾ ನವೋದಯ ರಾಯಚೂರು, ನವೋದಯ ಮೆಡಿಕಲ್ ಕಾಲೇಜ್ ರಾಯಚೂರಿನಲ್ಲಿ ನಾವು ಈ ವೈರಸ್ ಔಟ್ಬ್ರೇಕ್ಗೋಸ್ಕರ ಮಾಡಿರುವಂಥ ಪ್ರತ್ಯೇಕವಾಗಿ ಐಸೋಲೇಷನ್ ವಾರ್ಡ್ಸ್ಗೆ ಕಳಿಸ್ಬೇಕು. ನಾವು ಅಲ್ಲಿ ಒಂದು ತಜ್ಞರ ತಂಡವನ್ನು ರಚಿಸಿದ್ವಿ. ಆ ತಜ್ಞರ ತಂಡ ಅವರನ್ನು ಎಕ್ಸಾಮಿನ್ ಮಾಡ್ತಾರೆ. ಅವಶ್ಯಕತೆ ಇದ್ದಲ್ಲಿ, ಸಸ್ಪೆಕ್ಟೆಡ್ ಕೇಸ್ ಅಂತ ಅನಿಸಿದ್ದಲ್ಲಿ ಐಸೋಲೇಷನ್ ವಾರ್ಡ್ಗೆ ಸೀಮಿತವಾಗಿ ಮಾಡಿ ಆ ಡಾಕ್ಟರ್ಸ್ ಟೀಮ್ ರಿಮ್ಸ್ ಹಾಗೂ ನವೋದಯ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ವಾರ್ಡ್, ಪ್ರತ್ಯೇಕ ವೈದ್ಯಕೀಯ ತಪಾಸಣಾ ತಂಡ ಹಾಗೂ ಕೇರಳ ಮೂಲಕ ಸಿಬ್ಬಂದಿ ಹಾಗೂ ವೈದ್ಯಕೀಯ ವಿದ್ಯಾರ್ಥಿಗಳ ತಪಾಸಣೆ ನಡೆಯಲಿದ್ದು, ವೈದ್ಯಕೀಯ ಸಂಘದ ಸದಸ್ಯ ವೈದ್ಯರು ಸಂಶಯಾಸ್ಪದ ಪ್ರಕರಣಗಳು ಕಂಡುಬಂದಲ್ಲಿ ರಿಮ್ಸ್ ಅಥವಾ ನವೋದಯ ಆಸ್ಪತ್ರೆಗೆ ಕಳುಹಿಸಬೇಕು. ಹಂದಿ ಸಾಕಾಣಿಕೆ ಕೇಂದ್ರದಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗಳಿಗೆ ಗಾಯ ಅಥವಾ ಸೋಂಕಿಗೆ ಸೂಕ್ತ ಚಿಕಿತ್ಸೆ ನೀಡುವುದು, ಹಂದಿ ಸಾಕಾಣಿಕೆದಾರರಿಗೆ ಜಾಗೃತಿ ನಡೆಸುವುದು, ಕೇಂದ್ರ ಬಸ್ ನಿಲ್ದಾಣ, ರೈಲು ನಿಲ್ದಾಣ ಸೇರಿದಂತೆ ಸಾರ್ವಜನಿಕ ಸ್ಥಳಗಳಲ್ಲಿ ಸೋಂಕಿನ ಕುರಿತು ಜಾಗೃತಿ ಕಾರ್ಯ ಕೈಗೊಳ್ಳುವ ಕುರಿತು ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದರು. ಸಭೆಯಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಡಾಕ್ಟರ್ ಲಕ್ಷ್ಮೀಬಾಯಿ, ನಗರಸಭೆ ಪೌರಾಯುಕ್ತ ರಮೇಶ್ ನಾಯಕ್, ಡಾಕ್ಟರ್ ನಾಗರಾಜ್, ಡಾಕ್ಟರ್ ಸುರೇಂದ್ರ ಬಾಬು ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ನಗರದ ಮಧ್ಯಭಾಗದಲ್ಲಿರುವ ಮಾವಿನಕೆರೆ ಸಂಪೂರ್ಣ ಅಭಿವೃದ್ಧಿಗಾಗಿ ಅನುದಾನಕ್ಕೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಡಾಕ್ಟರ್ ಬಗಾದಿ ಗೌತಮ್ ಹೇಳಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಾವಿನಕೆರೆ ಅಭಿವೃದ್ಧಿಗಾಗಿ ಲೋಕೋಪಯೋಗಿ ಇಲಾಖೆಯಿಂದ 1.75 ಕೋಟಿ ರೂಪಾಯಿ ಅನುದಾನ ಲಭ್ಯವಿದ್ದು, ಕೆರೆಯ ಸಂಪೂರ್ಣ ಅಭಿವೃದ್ಧಿಗಾಗಿ ಹೆಚ್ಚಿನ ಅನುದಾನಕ್ಕಾಗಿ ಸುಮಾರು 7.50 ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಯೋಜನೆ ಸಿದ್ಧಪಡಿಸಿ ಪ್ರಸ್ತಾವನೆ ಮುಂದಿನ 2 ದಿನಗಳಲ್ಲಿ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಜಿಲ್ಲಾಡಳಿತ ಸಲ್ಲಿಸಲಾಗುವುದು ಎಂದರು. ಕೆರೆಯ ನೀರನ್ನು ಸಂಪೂರ್ಣವಾಗಿ ತೆಗೆದು ಹೂಳೆತ್ತಿ ಕೆರೆಯ ಸುತ್ತಮುತ್ತಲೂ ಪಾದಾಚಾರಿ ಮಾರ್ಗ ಸೇರಿದಂತೆ ಕೆರೆಗೆ ಚರಂಡಿ ನೀರು ಬರದ ಹಾಗೆ ಕ್ರಮ ಕೈಗೊಳ್ಳಲು ಸಮಯಾವಕಾಶ ಅವಶ್ಯಕವಿತ್ತು. ಮಾವಿನಕೆರೆ ಸುತ್ತಮುತ್ತಲೂ ಕಟ್ಟಡ ತ್ಯಾಜ್ಯ ಸೇರಿದಂತೆ ಇತರೆ ತ್ಯಾಜ್ಯ ಕೆರೆಗೆ ಸೇರಿದ ಹಾಗೆ ನೋಡಿಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಕಳೆದೆರಡು ದಿನಗಳ ಹಿಂದೆ ಶಾಸಕರು ಈ ಕುರಿತು ಚರ್ಚಿಸಿದ್ದಾರೆ ಎಂದು ಹೇಳಿದರು. ಎಚ್ಕೆಆರ್ಡಿನಿಗೆ ಮಂಜೂರಾತಿಗಾಗಿ ನಾಳೆ ಅಥವಾ ನಾಡಿದ್ದು ನಾವು ಕಲಿಸ್ತೀವಿ. ಆ ಫಂಡ್ ಬಂದರೆ ಸಂಪೂರ್ಣವಾಗಿ ಮಾವಿನಕೆರೆಯನ್ನು ಮೊದಲನೇ ಹಂತದಲ್ಲಿ ಬಂಡನ್ನು ಎಂಟೈರ್ ಬಂಡ್ ಏರಿಯಾವನ್ನು ಪ್ರೊಟೆಕ್ಟ್ ಮಾಡಿ ಫೆನ್ಸಿಂಗ್ ಮಾಡಿಸಿ ಡ್ರೈನೇಜ್ ಹಾಗೂ ಸುವೇಜ್ ಹಾಗೂ ಸ್ಲಜ್ ವಾಟರ್ ಏನಿದೆ ಅದೇನು ಒಳಗಡೆ ಹೋಗದಂಗೆ ನೋಡ್ಕೊಳ್ಳುವುದು ಹಾಗೂ ಡಿ ವಾಟರಿಂಗ್ ಮಾಡಿ ಹಾಗೂ ಡಿಸಿಲ್ಟಿಂಗ್ ಮಾಡಿದರೆ ಮಾತ್ರ ಕೆರೆಗೆ ಒಂದು ಪುನರುಜ್ಜೀವ ಮಾಡಲಿಕ್ಕೆ ಆಗುತ್ತದೆ. ಸೊ ಅದೊಂದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಇದೆ. ಬಟ್ ಸದ್ಯಕ್ಕೆ ಏನಿದೆ, ಗಾರ್ಬೇಜ್ ಏನೇನಿದೆ ಅಥವಾ ಏನೇನು ಬೇರೆ ಡಿಪಾಸಿಷನ್ಸ್ ಇದೆ ಅವೆಲ್ಲ ತೆಗೆಯಲಿಕ್ಕೆ ಅಲ್ಲ, ನಾವು ಹೇಳಿರುವುದು ಕರೆಕ್ಟ್. ಅವರು ಐಡೆಂಟಿಫೈ ಮಾಡಿದ್ದಾರೆ, ಅವರು ನಗರಸಭೆಯಲ್ಲಿ ಇರುವಂಥ ದಾಖಲೆಗಳ ಪ್ರಕಾರ ಕೆಲವು ಖಾಸಗಿ ಜಮೀನುಗಳು ಕೂಡ ಇವೆ ಅಲ್ಲಿ. ಟೆಂಪಲ್ ಈಗ ಮುಂಬರುವ ಒಂದು ವಾರ ನಂತರ ಮರಳನ್ನು ಸಾಗಾಣಿಕೆ ಮಾಡೋಕ್ಕೆ ಬರೋದಿಲ್ಲ, ಬಿಕಾಸ್ ರೈನಿ ಸೀಸನ್ ಸ್ಟಾರ್ಟ್ ಆಗ್ತದೆ. ಈ
ಮುಂಗಾರು ಆರಂಭವಾಗುವ ಹಿನ್ನೆಲೆಯಲ್ಲಿ ನಗರದಲ್ಲಿ ನೀರು ನಿಲ್ಲುವ ಸ್ಥಳಗಳನ್ನು ಸಾಂಕ್ರಾಮಿಕ ರೋಗಗಳಾದ ಡೆಂಗ್ಯೂ, ಚಿಕನ್ ಗುನ್ಯಾ ಸೇರಿದಂತೆ ಇತರೆ ರೋಗಗಳು ಹರಡದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲು ಆರೋಗ್ಯ ಇಲಾಖೆಗೆ ಸೂಚಿಸಲಾಗಿದೆ. ನಗರದ ಕಂದಕಗಳ ಸುತ್ತಮುತ್ತ ಖಾಸಗಿ ಆಸ್ತಿಗಳಿರುವುದು ನಗರಸಭೆ ದಾಖಲೆಗಳಿಂದ ಗೊತ್ತಾಗಿದ್ದು, ಕಂದಕಗಳ ಅತಿಕ್ರಮಣ ತೆರವಿಗೆ ಈಗಾಗಲೇ ಅಧಿಕಾರಿಗಳಿಗೆ ಸೂಚಿಸಲಾಗಿದ್ದು, ಅತಿ ಶೀಘ್ರದಲ್ಲಿ ಸ್ಥಳ ಪರಿಶೀಲನೆ ನಡೆಸಲಾಗುವುದು ಎಂದರು. ಇದಕ್ಕೆ ಸಂಬಂಧಿಸಿದಂತೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ. ಗ್ರಾಜ್ಯುಯೇಟ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ಅಂದರೆ ಗ್ರಾಜ್ಯುಯೇಟ್ಸ್ಗೆ ವೋಟರ್ಸ್ ಎಲ್ಲ ಗ್ರಾಜ್ಯುಯೇಟ್ಸೇ ಇರ್ತಾರೆ. ಅರೌಂಡ್ 11,739 ವೋಟರ್ಸ್ ಇದ್ದಾರೆ ನಮ್ಮ ಜಿಲ್ಲೆಯಲ್ಲಿ. 28 ಪೋಲಿಂಗ್ ಸ್ಟೇಷನ್ಸ್ ಇದೆ. ಸೊ ಇದಕ್ಕೆ ಗ್ರಾಜ್ಯುಯೇಟ್ಸ್ಗೆ ಸಂಬಂಧಿಸಿದಂತೆ ಎಲ್ಲ ವೆಹಿಕಲ್ಸ್ ಅವೆಲ್ಲ ಕೊಡ್ಬೋದು. ವೆಹಿಕಲ್ಸ್ ಪ್ರಜಾಪ್ರತಿನಿಧಿಗಳಿಗೆ ವೆಹಿಕಲ್ಸ್ ಕೊಡ್ಲಿಕ್ಕೆ ಯಾವುದೇ ರೀತಿಯ ಅಡ್ಡಿ ಇಲ್ಲ. ಬಟ್ ಆ ವೆಹಿಕಲ್ಸ್ ಅನ್ನು ಅಂದ್ರೆ ಈ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಏನಿದೆ, ಇಟ್ ಈಸ್ ನಾಟ್ ಆಸ್ ಕಾಂಪ್ರಿಹೆನ್ಸಿವ್ ಆಸ್ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಫಾರ್ ಜನರಲ್ ಎಲೆಕ್ಷನ್ಸ್ ಅಂದ್ರೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಎಲೆಕ್ಷನ್ಸ್ಗೆ. ಆದರೆ ಆದರೂ ಸಹ ಕೆಲವು ಇತಿಮಿತಿಗಳಿವೆ, ಅವನ್ನು ಪಾಲಿಸ್ತಕ್ಕದ್ದು. ವೆಹಿಕಲ್ಸ್ ಅವ್ರು ಬಳಸ್ಬೋದು ಪ್ರಜಾಪ್ರತಿನಿಧಿಗಳು, ಆದರೆ ಅಧಿಕೃತ ಕೆಲಸ. ಈಗ ಚಿಕ್ಕ ಬ್ರೇಕ್. PUC ಫೇಲ್? ಡೋ ನಾಟ್ ವರಿ. AS ಆಶಾ ಕಿರಣ ಫಾರ್ PUC ಸೈನ್ಸ್ ಅಂಡ್ ಕಾಮರ್ಸ್ from Amog Education Services with Smart Class Education. Admissions open for supplementary exams for PUC Science and Commerce. Science, PCMB, Commerce, Accounts, Statistics, Economics and Business Studies. Systematically designed and planned classroom coaching for 45 days from expert and dedicated faculty team. 100% result oriented, previous year question paper solutions, preparation mapped to blueprint pattern. High up, limited seats. Use the time on time. For details, contact Praveen Kumar Guttal, 7676461769. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆಯಿಂದ ರಾಜ್ಯಕ್ಕೆ ಮತ್ತೆ ನಾವೇ ನಂಬರ್ ಒನ್. ರಾಜ್ಯದ ಶೈಕ್ಷಣಿಕ ಇತಿಹಾಸದಲ್ಲೇ ಸತತ 4ನೇ ಬಾರಿ ಫಸ್ಟ್ ರ್ಯಾಂಕ್ ಪಡೆದ ಮೊದಲನೇ ವಿದ್ಯಾಸಂಸ್ಥೆ. 2018 ದ್ವಿತೀಯ PUC ಫಲಿತಾಂಶ: ಸೈನ್ಸ್ 95.75, ಕಾಮರ್ಸ್ 93, ಆರ್ಟ್ಸ್ 99.50%. ನಮ್ಮಲ್ಲಿ ವಿಶೇಷವಾಗಿ ನೀಟ್, AIEEE, JEE ಮತ್ತು KCET ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ಇಂದು ಇನೋವೇಟಿವ್ CBSE ಸ್ಕೂಲ್ ಅಫಿಲೇಟೆಡ್ ಟು CBSE ಬೋರ್ಡ್ ನ್ಯೂ ಡೆಲ್ಲಿ. LKGಯಿಂದ 10ನೇ ತರಗತಿ PUC ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಎಜುಕೇಷನ್ ಡಿಗ್ರಿ BA BCOM ತರಗತಿಗಳಿಗೆ ಅಡ್ಮಿಷನ್ ಪ್ರಾರಂಭವಾಗಿವೆ. 1ನೇ ತರಗತಿಯಿಂದ ಡಿಗ್ರಿ ಹಂತದವರೆಗೂ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಕಾಲೇಜು ಕ್ಯಾಂಪಸ್ನಲ್ಲಿಯೇ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರಿನಲ್ಲಿ ಕಲಾ, ವಿಜ್ಞಾನ, ವಾಣಿಜ್ಯ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದ್ದು ಪದವಿ ವಿಭಾಗದಲ್ಲಿ ಕಲಾ, ವಾಣಿಜ್ಯ, ವಿಜ್ಞಾನ ಹಾಗೂ ಶಿಕ್ಷಣ ವಿಭಾಗಗಳನ್ನು ಒಳಗೊಂಡಿದೆ. ವಿಶೇಷವಾಗಿ 2017-18 ಶೈಕ್ಷಣಿಕ ಸಾಲಿಗೆ BSE ವಿಭಾಗದಲ್ಲಿ PCM ಹಾಗೂ CBZ ಅನ್ನು ಪರಿಚಯಿಸಲಾಗುತ್ತಿದೆ. ಪ್ರಸ್ತುತ 2018-19 ಶೈಕ್ಷಣಿಕ ಸಾಲಿಗೆ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜುಗಳ ಪ್ರವೇಶಾತಿಗಳು ಆರಂಭವಾಗಿವೆ. ನಮ್ಮ ಕಾಲೇಜಿನ ವೈಶಿಷ್ಟ್ಯತೆಗಳು: ನುರಿತ ಅನುಭವಿ ಉಪನ್ಯಾಸಕರಿಂದ ಬೋಧನೆ, AC ವರ್ಗ ಕೋಣೆಗಳು, ಅತ್ಯಾಧುನಿಕ ಸುಸಜ್ಜಿತ ಪ್ರಯೋಗಾಲಯ, ಸುಸಜ್ಜಿತ ಗ್ರಂಥಾಲಯವನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ವಿಘ್ನೇಶ್ವರನ್ ವ್ಯವಸ್ಥಾಪಕ ನಿರ್ದೇಶಕರು ನವಯುಗ ಶಿಕ್ಷಣ ಸಮಿತಿ ರಾಯಚೂರು. ಫೋನ್ ನಂಬರ್ 9972239820. ಶ್ರೀ ರವಿರಾಜು ಡಿ ಪ್ರಾಚಾರ್ಯರು ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಫೋನ್ ನಂಬರ್ 9925599995. ಶ್ರೀ ಹಿರಣ ಪೂಜಾರಿ ಪ್ರಾಚಾರ್ಯರು ನವಯುಗ ಪದವಿ ಕಾಲೇಜು ರಾಯಚೂರು. ಫೋನ್ ನಂಬರ್ 9901017964. ಶ್ರೀ ನರಸಿಂಹಲು ಪ್ರವೇಶಾತಿ ಅಧಿಕಾರಿಗಳು ನವಯುಗ ಶಿಕ್ಷಣ ಸಮಿತಿ ರಾಯಚೂರು. ಫೋನ್ ನಂಬರ್ 9744098090. ವಿಳಾಸ ನವಯುಗ ಪದವಿ ಪೂರ್ವ ಹಾಗೂ ಪದವಿ ಕಾಲೇಜು, ಲಿಂಗಸೂಗೂರು ರಸ್ತೆ, ಡ್ಯಾರಿ ಕಾಲೋನಿ, ರಾಯಚೂರು. ಕಾಕತಿಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ LKGಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ತ್ವರೆ ಮಾಡಿ, ಕೆಲವೇ ಸೀಟುಗಳು ಲಭ್ಯ. ಇಂಗ್ಲಿಷ್ ಮಾಧ್ಯಮದ ಕಾಕತಿಯ ವಸತಿ ಶಾಲೆಯಲ್ಲಿ ನರ್ಸರಿಯಿಂದ 10ನೇ ತರಗತಿಯವರೆಗೆ ಉತ್ತಮ ಶಿಕ್ಷಣ ನೀಡಲಾಗುವುದು. ಶಾಲೆ ಮತ್ತು ಹಾಸ್ಟೆಲ್ನಲ್ಲಿ ಸಿಟಿ ಕ್ಯಾಮೆರಾ ಸೌಲಭ್ಯ, ಉತ್ತಮ ಗಣಕಯಂತ್ರ ಮತ್ತು ವಿಜ್ಞಾನ ಪ್ರಾಯೋಗಿಕ ಕೊಠಡಿ, ಉತ್ತಮ ಗುಣಮಟ್ಟ ಮತ್ತು ಅನುಭವಿ ಶಿಕ್ಷಕರಿಂದ ಬೋಧನೆ. ವಿದ್ಯಾರ್ಥಿಗಳಿಗೆ ಕ್ರೀಡೆ ಹಾಗೂ ಆಟವಾಡಲು ಉತ್ತಮ ಆಟದ ಮೈದಾನ, ಉತ್ತಮವಾದ ಆಡಿಟೋರಿಯಂ ವ್ಯವಸ್ಥೆ.
ವಿದ್ಯಾರ್ಥಿಗಳಿಗೆ ಉತ್ತಮ ಬಸ್ಸಿನ ಸೌಲಭ್ಯ, ವಸತಿ ನಿಲಯ ಹಾಗೂ ಒಳ್ಳೆಯ ಪೋಷಕಾಂಶ ಆಹಾರ ವ್ಯವಸ್ಥೆ, ತರಗತಿಯಲ್ಲಿ ಉತ್ತಮ ಪೀಠೋಪಕರಣಗಳ ಸೌಲಭ್ಯ. ಈ ಶಾಲೆಯ ಕಟ್ಟಡವನ್ನು 4 ಎಕರೆಯಲ್ಲಿ ಶಾಂತಿಯುತವಾದ ವಾತಾವರಣದಲ್ಲಿ ಕಟ್ಟಲಾಗಿದೆ. ಶಾಲೆಯ ಮುಂದೆ ಸುಂದರವಾದ ಆಟದ ಮೈದಾನ ಇದೆ. ಶಿಕ್ಷಕರು ಕಿರುಪರೀಕ್ಷೆಯ ಮೂಲಕ ಮಕ್ಕಳ ಜ್ಞಾನವನ್ನು ಹೆಚ್ಚಿಸುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕಾಕತೀಯ ವಸತಿ ಶಾಲೆ, ಲಿಂಗಸುಗು ರೋಡ್, ಎಕ್ಲಾಸ್ಪುರ್ ಲೇಔಟ್, ರಾಯಚೂರು. ಮೊಬೈಲ್ ನಂಬರ್ 8105132077 9972313729. ಪೂರ್ಣಿಮಾ ಇಂಟರ್ನ್ಯಾಷನಲ್ ಕಾನ್ಸೆಪ್ಟ್ ಸ್ಕೂಲ್, ಎಂಪವರಿಂಗ್ ಕಾನ್ಸೆಪ್ಟ್ಸ್ ಅಂಡ್ ವ್ಯಾಲ್ಯೂಸ್. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಕ್ವಾಲಿಫೈಡ್ ಅಂಡ್ ಟ್ರೈನ್ಡ್ ಫ್ಯಾಕಲ್ಟೀಸ್, ಪರ್ಸನಲ್ ಕೇರ್ ಅಂಡ್ ಅಟೆನ್ಷನ್ ಟು ಎವ್ರಿ ಚೈಲ್ಡ್, ಸ್ಪೆಷಲ್ ಅಟೆನ್ಷನ್ ಫಾರ್ ಹ್ಯಾಂಡ್ ರೈಟಿಂಗ್ ಅಂಡ್ ಇಂಗ್ಲಿಷ್ ಸ್ಪೀಕಿಂಗ್ ಸ್ಕಿಲ್ಸ್, ಕೋ ಕರಿಕ್ಯುಲರ್ ಅಂಡ್ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್, ಮ್ಯೂಸಿಕ್, ಡಾನ್ಸ್, ಯೋಗ, ಪ್ರೊಡಕ್ಟಿವ್ ಸ್ಟಡಿ ಅವರ್ಸ್, ಎಜುಕೇಷನಲ್ ಟೂರ್ಸ್ ಅಂಡ್ ಫೀಲ್ಡ್ ಟ್ರಿಪ್ಸ್, ಸ್ಪೇಷಿಯಸ್ ಕ್ಲಾಸ್ ರೂಮ್ಸ್, ಸ್ಪೋರ್ಟ್ಸ್ ಫಾರ್ ಫಿಸಿಕಲ್ ಫಿಟ್ನೆಸ್, ಎಂಪವರಿಂಗ್ ಐಕ್ಯೂ ಅಂಡ್ ಇಕ್ಯೂ, ಸೈನ್ಸ್ ಲ್ಯಾಬ್, ಕಂಪ್ಯೂಟರ್ ಲ್ಯಾಬ್, ಲೈಬ್ರರಿ, ಐಐಟಿ ಅಂಡ್ ಮೆಡಿಕಲ್ ಓರಿಯೆಂಟೇಷನ್, ಟ್ರಾನ್ಸ್ಪೋರ್ಟ್, ರೆಸಿಡೆನ್ಷಿಯಲ್ ಫೆಸಿಲಿಟಿ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಅಡ್ಮಿಷನ್ಸ್ ಆರ್ ಇನ್ ಪ್ರೋಗ್ರೆಸ್ ಫ್ರಮ್ ಕ್ಲಾಸ್ ನರ್ಸರಿ ಟು 8th ಸ್ಟ್ಯಾಂಡರ್ಡ್. ನೋ ಡೊನೇಷನ್. ಫಾರ್ ಮೋರ್ ಡೀಟೇಲ್ಸ್ ಪ್ಲೀಸ್ ಕಾಂಟ್ಯಾಕ್ಟ್ ಅಡ್ರೆಸ್: ಅನುಷಾ ಪಾಟೀಲ್ ನಗರ್, ಅಪೋಸಿಟ್ ನವೋದಯ ಮೆಡಿಕಲ್ ಕಾಲೇಜ್, ಮಂತ್ರಾಲಯ ರೋಡ್, ರಾಯಚೂರು. ಮೊಬೈಲ್ ನಂಬರ್ 9482699552 9916700818. ಜಾಲಿ ಕಿಡ್ಸ್ ಪ್ಲೇ ಸ್ಕೂಲ್ ಎಸಿ ಕ್ಯಾಂಪಸ್, ಅಡ್ಮಿಷನ್ ಓಪನ್ ಫಾರ್ 2018-19. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಅಂಡ್ ಯುಕೆಜಿ. ಫೀವ್ ಆಫ್ ದ ಹೈಲೈಟಿಂಗ್ ಫೀಚರ್ಸ್: ಸ್ಪೋಕನ್ ಇಂಗ್ಲಿಷ್, ಅಸೆಂಬ್ಲಿ ಆಕ್ಟಿವಿಟಿ, ರಿವಾರ್ಡ್ಸ್ ಅಂಡ್ ರೆಕಗ್ನಿಷನ್ಸ್, ಕನ್ವರ್ಸೇಷನ್, ಮಾಂಟಿಸರಿ ಮೆಥಡಾಲಜಿ. A group of John Milton Techno High School CBSE concept from 1st to 10th standard. Hostel facility for 4th standard to 10th standard. Students teacher ratio 1:20. Bus facilities from home. Semi-residential facility with meals and snacks only for employee kids. Timing 9:30 a.m. to 4:30 p.m. Address: Lingasugu Road near Old Checkpost, Raichur. Mobile number 9035129938 9449543549. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಸ್ವಾಗತ. ಸಿಂಧನೂರು ವಿಧಾನಸಭಾ ಕ್ಷೇತ್ರದ ಜಾತಣ ಪಕ್ಷದಿಂದ 2 ಬಾರಿ ಶಾಸಕರಾಗಿ ಆಯ್ಕೆಯಾಗಿರುವ ವೆಂಕಟರಾವ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡಿ ಜಿಲ್ಲಾ ಉಸ್ತುವಾರಿಯನ್ನಾಗಿ ನೇಮಿಸದಿದ್ದಲ್ಲಿ ಹೋರಾಟ ನಡೆಸಲಾಗುತ್ತದೆ ಎಂದು ವಕೀಲ ಶಶಿಧರ್ ಗೌಡ ಒತ್ತಾಯಿಸಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಜಿಲ್ಲೆಯು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ರಾಜಕೀಯವಾಗಿ ಅತಿ ಹಿಂದೆ ಉಳಿದಿದ್ದು, ಈ ಭಾಗದ ಅಭಿವೃದ್ಧಿಗೆ ಸ್ಥಳೀಯ ಶಾಸಕರಿಗೆ ಸಚಿವ ಸ್ಥಾನ ನೀಡಬೇಕು. ಹೈದರಾಬಾದ್ ಕರ್ನಾಟಕ 371 ಜೆ ಕಾಲಂ ಜಾರಿಯಾದ ನಂತರ ಈ ಭಾಗಕ್ಕೆ ಅನೇಕ ಸರ್ಕಾರಗಳು ರಾಜಕೀಯ ಪ್ರಾತಿನಿಧ್ಯ ನೀಡುವಲ್ಲಿ ವಂಚಿಸಿದ್ದು, ಸರ್ಕಾರದ ಮಲತಾಯಿ ಧೋರಣೆಯಿಂದ ಜಿಲ್ಲೆಗೆ ದೊರೆಯಬೇಕಾದ ಐಐಟಿ ಧಾರವಾಡದ ಪಾಲಾಯಿತು. ಕಾಂಗ್ರೆಸ್ ಮತ್ತು ಜಾತಳದ ಸಮ್ಮಿಶ್ರ ಸರ್ಕಾರದಲ್ಲಿ ಅಭಿವೃದ್ಧಿ ಪರ ಚಿಂತನೆಯುಳ್ಳ ವೆಂಕಟರಾವ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿದರು. ಸಾಕಷ್ಟು ಹೋರಾಟ ಮಾಡಿ 371 ಒಂದು ವಿಶೇಷ ಸಾಕಷ್ಟು ಹೋರಾಟ ಮಾಡಿ ಅದನ್ನು ಹಾಗೂ ಇದೇ ರೀತಿ ಶೈಕ್ಷಣಿಕವಾಗಿ ಒಂದು ಐಐಟಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ಅದನ್ನು ಪಡೆಯಲು ನಾವು ವಂಚಿತರಾಗಿದ್ದರೂ ಇದೆ. ಇಲ್ಲಿ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗಕ್ಕೆ ಯಾವಾಗಲೂ ಮಲತಾಯಿ ಧೋರಣೆಯನ್ನು ತಾಳ್ತಾ ಬಂದಿದ್ದಾರೆ. ಎಲ್ಲ ಸರ್ಕಾರಗಳು ಮಲತಾಯಿ ಧೋರಣೆಯನ್ನು ತಾಳ್ತಾ ಬಂದಿದ್ದಾರೆ. ನಮ್ಮ ಜಿಲ್ಲೆಗೆ ಅಲ್ಲಿ ಸಮರ್ಥ ನಾಯಕ ಇದ್ದಾಗಲೂ ಸಹಿತ ಅವರಿಗೆ ಮಂತ್ರಿ ಸ್ಥಾನ ಕೊಡ್ತಾ ಇಲ್ಲ ಮತ್ತು ಉಸ್ತುವಾರಿ ಮಂತ್ರಿಗಳನ್ನು ಮಾಡ್ತಾ ಇಲ್ಲ. ಉಸ್ತುವಾರಿ ಮಂತ್ರಿಗಳನ್ನು ಬೇರೆ ಯಾವುದು ಮೈಸೂರು ಭಾಗವನ್ನು ಎಲ್ಲಿ ಹಾಕ್ತಾ ಇದ್ದಾರೆ. ಅವರಿಗೆ ಇಲ್ಲಿಯ ಒಂದು ಸ್ಥಳೀಯ ಸಮಸ್ಯೆಗಳು ಸ್ಥಳೀಯ ಯಾವ ವಿಷಯಗಳ ಮೇಲೆ ಆಧಾರಗಳ ಮೇಲೆ ಅಭಿವೃದ್ಧಿ ಪಡಿಸಬೇಕು ಅದರ ಬಗ್ಗೆ ಅವರಿಗೆ ಜ್ಞಾನ ಇರೋದಿಲ್ಲ. ಅಂಥ ವ್ಯಕ್ತಿಗಳನ್ನು ಇಲ್ಲಿ ಉಸ್ತುವಾರಿ ಸಚಿವರುಗಳನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಸ್ಥಳೀಯರಿಗೆ ಆ ಅವಕಾಶವನ್ನು ಮಂತ್ರಿ ಸ್ಥಾನ ಮತ್ತು
ಮತ್ತು ಉಸ್ತುವಾರಿ ಸ್ಥಾನ ಕೊಡೋದ್ರಿಂದ ಸ್ಥಳೀಯ ಸಮಸ್ಯೆಗಳಿಗೆ ಅವರ ಅರಿವಿರುವುದರಿಂದ ಅಂತ ವ್ಯಕ್ತಿ ಸೂಕ್ತ ವ್ಯಕ್ತಿ. ಈ ಸಲ ನಮ್ಮ ಭಾರತದಲ್ಲಿ ವೆಂಕಟರಾವ್ ನಾಡಗೌಡ ಅವರು ಜೆಡಿಎಸ್ ಪಕ್ಷದಿಂದ ಸಿಂಧು ಇದರಿಂದ ಆಯ್ಕೆ ಆಗಿದ್ದಾರೆ, ಚುನಾಯಿತ ಆಗಿದ್ದಾರೆ. ಅವರು ಎರಡನೇ ಸಲ ಆಯ್ಕೆ ಆಗ್ತಾ ಇದ್ದಾರೆ. ಅವರು ಅತ್ಯಂತ ಹಿರಿಯ ರಾಜಕಾರಣಿ ಮತ್ತು ಕೇವಲದಲ್ಲಿ 15 ವರ್ಷ ರಾಜ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದವರು. ಈಗಾಗಲೇ ಒಂದು ಸಲ MLA ಆಗಿ ಕೆಲಸ ಮಾಡಿ ಸಾಕಷ್ಟು ಅನುಭವಗಳಾದ ವ್ಯಕ್ತಿ. ಹಾಗೂ ಈ ಸಲ ನೀರಾವರಿಯನ್ನು ಸಮಸ್ಯೆ ನೀರಿನ ಸಮಸ್ಯೆ ಏನಾಗಿತ್ತು ಆ ನೀರಿನ ಸಮಸ್ಯೆ ಬಗ್ಗೆ ಸಾಕಷ್ಟು ಹೋರಾಟಗಳನ್ನು ಮಾಡಿ ರೈತರ ಸಮಸ್ಯೆಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿದಂತ ವ್ಯಕ್ತಿ. ಅವರಿಗೆ ರೈತರ ಬಗ್ಗೆ ಇರತಕ್ಕಂತ ಕಳಕಳಿ ಬಗ್ಗೆಯೂ ಅವರ ಹೋರಾಟಗಳಿಂದ ಗೊತ್ತಾಗ್ತದೆ. ಅದಕ್ಕೆ ಅಂತ ವ್ಯಕ್ತಿಯನ್ನು ನಮ್ಮ ಜಿಲ್ಲೆಯಲ್ಲಿ ಒಬ್ಬ ಮಂತ್ರಿ ಕೊಟ್ಟು ಆಮೇಲೆ ಉಸ್ತುವಾರಿ ಮಂತ್ರಿಯನ್ನು ಮಾಡಿದಲ್ಲಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಯನ್ನು ಕಾಣಬಹುದು. ಸರಿ, ವೆಂಕಟರಾವ್ ನಾಡಗೌಡ ಅವರು ಯಾವುದೇ ಜಾತಿ ಪಂಗಡಗಳಿಗೆ ಒಡ್ಡಿಕೊಳ್ಳದೆ ಅಜಾತ ಶತ್ರುವಾಗಿ ಬದುಕ್ತಾ ಇದ್ದಾರೆ. ಅವರು ಎಲ್ಲರೊಂದಿಗೂ ಸರ್ಕಾರದಿಂದ ಮತ್ತು ಯಾವಾಗಲೂ ಅಭಿವೃದ್ಧಿ ಚಿಂತನೆ ಅವರು ಮಾಡ್ತಾ ಇರ್ತಾರೆ, ಅದರಲ್ಲೇ ಪ್ರಯತ್ನಶೀಲರಾಗಿರ್ತಾರೆ. ಅಂತ ವ್ಯಕ್ತಿಯನ್ನು ಮಾನ್ಯ ಕುಮಾರಸ್ವಾಮಿಗಳು ತನ್ನ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಮಂತ್ರಿಯನ್ನಾಗಿ ಮಾಡಬೇಕು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯನ್ನು ಮಾಡಬೇಕಂತ ಈ ಮೂಲಕ ಕೇಳ್ಬೋದು. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ ಹನುಮಂತಮ್ಮ ಅಲ್ಕೋಡ್ ಅವರನ್ನ ಮಂತ್ರಿಯನ್ನಾಗಿ ಮಾಡಿದ್ರು. ಹಿಂದೆ ಕುಮಾರಸ್ವಾಮಿ ಈ ಹಿಂದೆ ಕಾಂಗ್ರೆಸ್ ಸರ್ಕಾರದಲ್ಲಿ ಜಿಲ್ಲೆಗೆ ಸಚಿವ ಸ್ಥಾನ ನೀಡದೆ ಅನ್ಯ ಜಿಲ್ಲೆಯವರನ್ನು ಉಸ್ತುವಾರಿ ಸಚಿವರನ್ನಾಗಿ ನೇಮಿಸಲಾಗಿತ್ತು. ವೆಂಕಟರಾವ್ ನಾಡಗೌಡ ಅವರು 2 ಬಾರಿ ಶಾಸಕರಾಗಿ ಆಯ್ಕೆಯಾಗುವ ಮೂಲಕ ಜನರೊಂದಿಗೆ ನಿರಂತರ ಸಂಪರ್ಕ ಹೊಂದಿ ಸಮಸ್ಯೆಗಳಿಗೆ ತಕ್ಷಣವೇ ಸ್ಪಂದಿಸುವ ನಾಯಕರಾಗಿದ್ದಾರೆ. ಕುಡಿಯುವ ನೀರು, ರೈತರಿಗೆ ನೀರಾವರಿ ಯೋಜನೆ ಸೇರಿದಂತೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವ ಚಿಂತನೆ ಹೊಂದಿದ್ದಾರೆ. ಸ್ಥಳೀಯರ ಸಮಸ್ಯೆಗಳನ್ನು ಅರಿತುಕೊಂಡವರಿಗೆ ಸಚಿವ ಸ್ಥಾನ ನೀಡಿದರೆ ಜಿಲ್ಲೆಯು ಅಭಿವೃದ್ಧಿ ಸಹಕಾರಿಯಾಗಲಿದೆ ಎಂದರು. ಈ ಸಂದರ್ಭದಲ್ಲಿ ವಕೀಲರಾದ ಶರಣಗೌಡ, ಶರಣಬಸವ, ವಿರೂಪಾಕ್ಷಿಗೌಡ, ಶಾಂತಯ್ಯ ಸ್ವಾಮಿ, ರವಿಕುಮಾರ್, ಶಿವಕುಮಾರ್, ಚನ್ನಬಸವ, ನರೇಶ್ ಕುಮಾರ್, ಬಸಯ್ಯ ಸ್ವಾಮಿ, ಶಶಿಧರ್ ಹಿರೇಮಠ್, ಶಿವರಾಜ್, ಚನ್ನಪ್ಪ, ಮಲ್ಲಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಗರಸಭೆಯಲ್ಲಿ ದಿನಕೂಲಿ ನೌಕರರ ಸಂಬಳದಲ್ಲಿ ಪಿಎಫ್ ಮತ್ತು ಇಎಸ್ಐ ಹೆಸರಿನಲ್ಲಿ ಪ್ರತಿ ತಿಂಗಳು 3,000 ರೂಪಾಯಿ ಹೆಚ್ಚುವರಿ ಕಡಿತಗೊಳಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ದಿನಕೂಲಿ ನೌಕರರು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು, ನಗರಸಭೆಯಲ್ಲಿ ಸುಮಾರು 141 ಗುತ್ತಿಗೆ ಪೌರ ಕಾರ್ಮಿಕರು ಕಾರ್ಯನಿರ್ವಹಿಸುತ್ತಿದ್ದು 2011 ಕಾರ್ಮಿಕರ ಸಂಬಳದಲ್ಲಿ ಪಿಎಫ್ ಮತ್ತು ಇಎಸ್ಐಗಾಗಿ ಪ್ರತ್ಯೇಕ ಕಡಿತಗೊಳಿಸಲಾಗುತ್ತಿದ್ದು 2014 ಕಾರ್ಮಿಕರ ಸಂಬಳದಲ್ಲಿ ಹಣವನ್ನು ಕಡಿತಗೊಳಿಸಿದ್ದರು. ಜಮಾ ಮಾಡಿದ ಹಿನ್ನೆಲೆಯಲ್ಲಿ 1.85 ಕೋಟಿ ರೂಪಾಯಿಯನ್ನು ನಗರಸಭೆ ಖಾತೆಯಿಂದ ಕಡಿತಗೊಳಿಸಿದ್ರ ಪರಿಣಾಮ ಕಳೆದ ಮಾರ್ಚ್ ತಿಂಗಳಿಂದ ಮುಂದಿನ 40 ತಿಂಗಳವರೆಗೆ ಕಾರ್ಮಿಕರ ಸಂಬಳದಲ್ಲಿ ಹೆಚ್ಚುವರಿಯಾಗಿ 3,000 ರೂಪಾಯಿಯನ್ನು ಕಡಿತಗೊಳಿಸುವುದಾಗಿ ನಗರಸಭೆ ಅಧಿಕಾರಿಗಳು ಹೇಳುತ್ತಿರುವುದು ನೌಕರರಲ್ಲಿ ಆತಂಕ ಸೃಷ್ಟಿಸಿದೆ. ಮುಂದಿನ ತಿಂಗಳು 40 ತಿಂಗಳವರ ತನಕ 3,000 ರೂಪಾಯಿನೂ ಕಡಿತ ಮಾಡ್ತಾ ಇದ್ದಾರೆ. ಎದಕ್ಕಂತ ವಿಚಾರ ಸಲುವಾಗಿ ನಾವು ಹೋದರೆ ನಿಮ್ಗೆ ಹೇಳೋದು ಅವಶ್ಯಕತೆ ಇಲ್ಲ. ನೀವು ಜಾಸ್ತಿ ಮಾತಾಡಿ ಬಂದರೆ ನಿಮ್ಮನ್ನು ಮುಂದಿನ ತಿಂಗಳಲ್ಲಿ ಸಂಬಳ ಮಾಡಲ್ಲ, ನಿಮ್ಗೆ ತೆಗೆದಾಕೋದು ಪ್ರಶ್ನೆ ಬರ್ತದೆ ಅಂತೇಳಿ ನಮಗೆ ಕಚೇರಿ ವ್ಯವಸ್ಥಾಪಕರು ಮತ್ತು ಗುಮಸ್ತ ಹಿರೇಮಠ ಅವರು ಇಬ್ಬರು ಬೆದರಿಕೆ ಹಾಕಿ ನಮ್ಮನ್ನು ಹೊರಗೆ ಕಳಿಸಿದ್ದಾರೆ. ಅದ್ರ ಬಗ್ಗೆ ಮಾಹಿತಿ ಏನೂ ಕಡಿತಾ ಇಲ್ಲ. ಇದುವರೆಗೆ ಆಯಿತು, ಪಿ ಎಫ್ ನಂಬರ್ ಇಲ್ಲ, ESI ನಂಬರ್ ಇಲ್ಲ, ಮತ್ತು ಅದರದ್ದು ಪ್ರತಿ ತಿಂಗಳ ಕಟ್ಟಾಗೋದು ಪೇಸಿ ಕೊಡ್ತಾ ಇಲ್ಲ ನಮಗೆ ಸರ್. ಇದಕ್ಕೆ ನಮಗೆ ನ್ಯಾಯ ಒದಗಿಸ್ಕೊಡ್ಬೇಕಾಗಿ ಜಿಲ್ಲಾಧಿಕಾರಿ ಅವ್ರ ಹತ್ರ ಬಂದಿದ್ದೇವೆ ಸರ್. ಎಷ್ಟು ಜನ ಇದ್ದೀರಿ ನೀವು? ನಾವು 130 ಜನ ಇದ್ದೀವಿ. ಡೈಲಿ ಬೇಸಸ್ ಸರ್. ಮುಂದಿನ ಕ್ರಮ? ಇವಾಗ ಮುಂದಿನ ಕ್ರಮ ನಮಗೆ ದಿನಗಳ ನೌಕರಿಗೆ ವೇತನ 3,000 ಕಡಿತ ಇದ್ದುದನ್ನು ಇದು ಇಲ್ಲಿಯವರೆಗೆ ನೌಕರರಿಗೆ ಪಿಎಫ್ ಹಣದ ಬಗ್ಗೆ ಮಾಹಿತಿ ನೀಡಿಲ್ಲ, ಪಿಎಫ್ ಖಾತೆ ಸಂಖ್ಯೆ ನೀಡಿಲ್ಲ, ಇಎಸ್ಐ ಗುರುತಿನ ಚೀಟಿ ನೀಡಿಲ್ಲ. 2011 ಕಾರ್ಮಿಕರ ಖಾತೆಯಿಂದ ಪಿಎಫ್ ಮತ್ತು ಇಎಸ್ಐ ಕಡಿತಗೊಳಿಸಲಾಗುತ್ತಿದ್ದರು. ಹೆಚ್ಚುವರಿಯಾಗಿ 3,000 ರೂಪಾಯಿ ಕಡಿತಗೊಳಿಸುತ್ತಿರುವುದರ ಬಗ್ಗೆ ಪ್ರಶ್ನೆ ಮಾಡಿದರೆ ಕೆಲಸದಿಂದ ತೆಗೆದು ಹಾಕುವುದಾಗಿ ಅಧಿಕಾರಿಗಳು ಕಾರ್ಮಿಕರಿಗೆ ಬೆದರಿಕೆ ಹಾಕುತ್ತಿದ್ದು ಈ ಕುರಿತು ಜಿಲ್ಲಾಡಳಿತ ಮಧ್ಯಪ್ರವೇಶಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು.
ಹಾಗೂ ಕಾರ್ಮಿಕರ ವೇತನದಲ್ಲಿ ಹೆಚ್ಚುವರಿಯಾಗಿ 3,000 ರೂಪಾಯಿಯನ್ನು ಕಡಿತಗೊಳಿಸುತ್ತಿರುವುದನ್ನು ನಿಲ್ಲಿಸಬೇಕು ಎಂದು ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ರಾಜು, ನರಸಪ್ಪ, ರವಿಕುಮಾರ್, ಹುಲಿಗೆಪ್ಪ, ಮಲ್ಲೇಶ್, ತಿಪ್ಪಣ್ಣ, ಅಂಜನೆಪ್ಪ, ಎನ್ ಪ್ರಕಾಶ್, ಯಲ್ಲಪ್ಪ, ರಮೇಶ್, ಗಂಗಾಧರ್, ವೀರೇಶ್, ಹರಿದಾಸ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮೆಲ್ರೋಸ್ ಬೇಸಿಕ್ ಆಲ್ಫಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್, ಸೆಕ್ಷನ್ ಪ್ರೀ ಪ್ರೈಮರಿ ಪ್ಲೇ ಗ್ರೂಪ್ ಅಂಡ್ ನರ್ಸರಿ, ಅಡ್ರೆಸ್ ಬಿಹೈಂಡ್ ಪೂರ್ಣಿಮಾ ಟಾಕೀಸ್, ಕೃಷ್ಣರೆಡ್ಡಿ ಕಾಂಪೌಂಡ್, ಗಂಜ್ ಏರಿಯಾ, ರಾಯಚೂರ್. ಮೆಲ್ರೋಸ್ ಪ್ಲೇ ಗ್ರೂಪ್ 2-10 ಸ್ಟ್ಯಾಂಡರ್ಡ್, ಸ್ಕೂಲ್ ಆಫ್ ಜರ್ನಲಿಸಂ. ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಫೀಚರ್ಸ್ ಆಫ್ ಅವರ್ ಸ್ಕೂಲ್: ಫಾಸ್ಟರ್ ಬ್ರೈನ್ ಡೆವಲಪ್ಮೆಂಟ್ ಅಂಡ್ ಸ್ಮಾರ್ಟ್ನೆಸ್, ಡೆವಲಪ್ಸ್ ಎಜುಕೇಷನಲ್ ಮೆಥಡಾಲಜಿ, improve concentration levels, enhances listening and speaking skills, ensures ability to work independently and in group, inculcates a lifelong love for learning, provides experimental teaching instead of memorization, English medium permitted from Karnataka board, internationally best practices along with national standards from an integrated curriculum. Melrose School of Journalism is one of the top best in providing quality in education and co-curriculum activities for girls and boys from nursery to 10th standard. For more details, please contact address beside Pramana PU College, Jayanagar, Bolmandoti Road, Raichur. Mobile number 9448125504, 9611120210, 9864143311. ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನೂರು. 2017-18 ಸಾಲಿನ ದ್ವಿತೀಯ ಪಿಯುಸಿ ವಿಜ್ಞಾನ ಮತ್ತು ವಾಣಿಜ್ಯ ವಿಷಯದಲ್ಲಿ ಅತ್ಯುತ್ತಮ ಫಲಿತಾಂಶ, ಡಿಸ್ಟಿಂಕ್ಷನ್ 21, ವಿಜ್ಞಾನ 17. ವಾಣಿಜ್ಯ 4, ಫಸ್ಟ್ ಕ್ಲಾಸ್ 60, ವಿಜ್ಞಾನ 47, ವಾಣಿಜ್ಯ 13, ಸೆಕೆಂಡ್ ಕ್ಲಾಸ್ 25, ವಿಜ್ಞಾನ 19, ವಾಣಿಜ್ಯ 6. ಕಾಲೇಜ್ ಟಾಪರ್ಸ್: ವಿಜ್ಞಾನ ಸೂರ್ಯಚರಣ 555, ಕಿರಣ್ ಕುಮಾರ್ ಕರೇಕಲ್ 555, ವಾಣಿಜ್ಯ ಸೌಜನ್ಯ ಲಹರಿ ಕೆ 552, ರುಚಿತ 550. ರಾಷ್ಟ್ರಮಟ್ಟದ ಐಐಟಿ ಜೆಇಇ ಮೇನ್ಸ್ 2018 ಪರೀಕ್ಷೆಯಲ್ಲಿ ಉತ್ತಮ ರ್ಯಾಂಕ್ ಪಡೆದು ಉತ್ತೀರ್ಣರಾದ ಪ್ರತಿಭಾವಂತ ವಿದ್ಯಾರ್ಥಿಗಳು: ಪಲ್ಲವಿ ಬಸವಕುಮಾರ್, ಸಾಯಿ ಶರಣ ಬಸವ, ವಿಜಯ್ ರಾಠೋಡ್, ಅನುಷಾ ಖೇ. ಎಸ್ಎಸ್ಎಲ್ಸಿ 2018 ವಾರ್ಷಿಕ ಪರೀಕ್ಷೆಯಲ್ಲಿ ನಮ್ಮ ಪ್ರೌಢಶಾಲೆಯ ವಿದ್ಯಾರ್ಥಿ ಅಭಿನಂದನ್ 625-608 ಅಂಕ ಪಡೆದು ಶಾಲೆಗೆ ಕೀರ್ತಿ ತಂದಿದ್ದಾನೆ. ಅತ್ಯುನ್ನತ ಶ್ರೇಣಿ 25, ಪ್ರಥಮ 85, ದ್ವಿತೀಯ 7 ಜನ ಮಾತ್ರ. ನಿಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಿಮ್ಮ ಆಯ್ಕೆ ಶ್ರೀಕೃಷ್ಣ ದೇವರಾಯ ಪ್ರೌಢಶಾಲೆ ಹಾಗೂ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಡಿಗ್ರಿ ಕಾಲೇಜ್ ಸಿಂಧನೂರು. ಪ್ಲಾಟ್ಗಳು ಮಾರಾಟಕ್ಕಿವೆ. ಬಾಲಾಜಿ ನಗರ ರಾಜಮಾತಾ ಕಾಲೋನಿ ಹತ್ತಿರ ಪ್ಲಾಟ್ಗಳು ಮಾರಾಟಕ್ಕಿವೆ. ಪ್ಲಾಟ್ಗಳು, ಮನೆಗಳು, ಅಪಾರ್ಟ್ಮೆಂಟ್, ಬಿಲ್ಡಿಂಗ್, ಕಟ್ಟಡ, ಲೇಔಟ್ ಡೆವಲಪ್ಮೆಂಟ್, ಅಂಡರ್ ಗ್ರೌಂಡ್ ಡ್ರೈನೇಜ್, ವಾಟರ್ ಪೈಪ್ಲೈನ್, ಓಪನ್ ಡ್ರೈನೇಜ್, ಸಿಸಿ ರೋಡ್ ಅಥವಾ ಡಾಂಬರ್ ರಸ್ತೆ, ವಿದ್ಯುತ್ ಕಂಬಗಳ ಅಳವಡಿಕೆ ಮಾಡಲಾಗುವುದು. ಮರಳು, ಕಂಕರ್, ಇಟ್ಟಂಗಿ, ಸಿಸಿ ಬ್ರಿಕ್ಸ್ ಬೇಕಾದವರು ಸಂಪರ್ಕಿಸಿ. ವಿಳಾಸ: ಕುಬೇರ ರಿಯಲ್ ಎಸ್ಟೇಟ್, ಸ್ವಾಮಿ ವಿವೇಕಾನಂದ ಸರ್ಕಲ್, ನಗರೇಶ್ವರ ದೇವಸ್ಥಾನದ ಹತ್ತಿರ, ಗಾಜ್ಕಾರ್ ಪೇಟೆ ರಸ್ತೆ, ರಾಯಚೂರು. ಮೊಬೈಲ್ ನಂಬರ್ 9845051427, 8310256137. ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್, ಅನ್ ಐಡಲ್ ಸ್ಕೂಲ್ ಫಾರ್ ಯುವರ್ ಚೈಲ್ಡ್ ಬ್ರೈಟ್ ಫ್ಯೂಚರ್, ಈಸ್ ಒನ್ ಆಫ್ ದ ಪಾಪ್ಯುಲರ್ ಬೆಸ್ಟ್ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಅಂಡ್ ಅಪ್ರಿಷಿಯೇಟ್ ಫ್ರಮ್ ಗ್ರೇಟ್ ಪೀಪಲ್ ಇನ್ ದ ರಾಯಚೂರ್ ಸಿಟಿ. For its difference education, this institution has a conduct many international, national, Olympiad, Indian Talent, SOF and IIT courses exam. In this courses children has secured so many ranks as follows: international level 20 ranks, national level 45 ranks, Olympiad 50 ranks, Indian Talent 48 ranks and SOF 15 ranks. Admissions are open for 2018-19 academic year. Limited seats as available in this institution. Futures more information and admissions please contact John Milton Techno High School, opposite Agricultural University, Linksgo Road, Raichur, below cell number 90351
ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್ ಇದೀಗ ಹೊಸ ಸ್ಕೀಮ್ನೊಂದಿಗೆ ನಿಮ್ಮ ಮುಂದೆ. ಕೇವಲ 500 ರೂಪಾಯಿ ಪಾವತಿಸಿ ಪ್ಲಾಟ್ ಪಡೆಯಿರಿ. ಪ್ರತಿ ತಿಂಗಳು 500 ರೂಪಾಯಿನಂತೆ 50 ತಿಂಗಳವರೆಗೆ ಪಾವತಿಸಿ ಪ್ಲಾಟ್ ಮಾಲೀಕರಾಗಿ. ಪ್ರತಿ ತಿಂಗಳು 28ರಂದು ಲಕ್ಕಿ ಡ್ರಾ ಮಾಡಲಾಗುವುದು. ಇದರಲ್ಲಿ ಮೊದಲನೇ ತಿಂಗಳ ಬಹುಮಾನ CT 100 ಬೈಕ್, ಎರಡನೇ ಬಹುಮಾನ 600 ಸ್ಕ್ವೇರ್ ಫೀಟ್ ಪ್ಲಾಟ್ ನೀಡಲಾಗುವುದು. ನಿರಾಶೆಯಾಗಬೇಡಿ. 50 ತಿಂಗಳ ಡ್ರಾನಲ್ಲಿ ಯಾವುದೇ ಡ್ರಾ ಲಭಿಸದಿದ್ದರೂ ಆಕರ್ಷಕ ಬಹುಮಾನಗಳಾದ ಸ್ಯಾನ್ಸುಯ್ ವಾಷಿಂಗ್ ಮಷಿನ್ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಎರಡನೇ ಬಹುಮಾನ 21 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್ ನೀಡಲಾಗುವುದು. ಮೂರನೇ ಬಹುಮಾನ 2-cot bed ಮತ್ತು ಸೋಫಾ ಸೆಟ್. ನಾಲ್ಕನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ ಮತ್ತು ಸೋಫಾ ಸೆಟ್. ಐದನೇ ಬಹುಮಾನ 40 ಇಂಚಿನ ಎಲ್ಇಡಿ ಟಿವಿ ನೀಡಲಾಗುವುದು. ಇದರಲ್ಲಿ ನಿಮಗೆ ಬೇಕಾದ ವಸ್ತುಗಳನ್ನು ಪಡೆಯಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಳಾಸ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, 3rd cross ಪಾಟೀಲ್ ಗಂಜ್ ರೋಡ್, ರಾಯಚೂರು. ಮೊಬೈಲ್ ನಂಬರ್ 7338343228 8888455576, 9538008004289015847636. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಗುಲ್ಬರ್ಗಾ ವಿಶ್ವವಿದ್ಯಾಲಯವು May 22ರಂದು BA/BSc ಬಿಕಾಂ ಪರೀಕ್ಷೆಯನ್ನು ಏಕಾಏಕಿ ರದ್ದುಗೊಳಿಸಿರುವುದನ್ನು ಖಂಡಿಸಿ ಆಲ್ ಇಂಡಿಯಾ ಡೆಮೊಕ್ರಾಟಿಕ್ ಸ್ಟೂಡೆಂಟ್ಸ್ ಆರ್ಗನೈಸೇಷನ್ AIDSO ಪದಾಧಿಕಾರಿಗಳು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು. ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮನವಿ ಸಲ್ಲಿಸಿದ ಪದಾಧಿಕಾರಿಗಳು, ವಿಶ್ವವಿದ್ಯಾಲಯವು ತಾಂತ್ರಿಕ ಕಾರಣಗಳನ್ನು ನೀಡಿ ಪರೀಕ್ಷೆಗಳನ್ನು ಮುಂದಿಡಿರುವುದು ಬೇಜವಾಬ್ದಾರಿಯಿಂದ ಕೂಡಿದೆ. ಅಲ್ಲದೆ ಸಾವಿರಾರು ವಿದ್ಯಾರ್ಥಿಗಳು ಪರೀಕ್ಷೆಗೆ ತಯಾರಾಗಿ ಬಂದಾಗ ಈ ರೀತಿ ನಡೆದುಕೊಂಡಿರುವುದು ಮಾನಸಿಕವಾಗಿ ಆಘಾತವನ್ನುಂಟು ಮಾಡಿದೆ. ಈ 2 ದಿನಗಳ ಹಿಂದೆ ಕನ್ನಡ ವಿಷಯದ ಪರೀಕ್ಷೆಯನ್ನು ಮುಂದೂಡಿರುವುದು ಕಣ್ಣ ಮುಂದೆ ಇದ್ರೂ ಮತ್ತೆ ಅದೇ ಘಟನೆ ಮರುಕಳಿಸಿರುವುದು ಪರೀಕ್ಷೆಯನ್ನು ಗಂಭೀರವಾಗಿ ಪರಿಗಣಿಸದೇ ಇರುವುದನ್ನು ತೋರುತ್ತದೆ. ಆದ್ದರಿಂದ ಇದರ ನೇರ ಹೊಣೆಯನ್ನು ವಿಶ್ವವಿದ್ಯಾಲಯದ ಕುಲಪತಿಗಳು ಹೊತ್ತುಕೊಳ್ಳಬೇಕು. ಕೂಡಲೇ ವಿಶ್ವವಿದ್ಯಾಲಯವು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಪ್ರಮೋದ್ ಕುಮಾರ್, ಜಿಲ್ಲಾಧ್ಯಕ್ಷ ಮಹೇಶ್ ಚೀಕಲ್ಪರ್ವಿ, ಜಿಲ್ಲಾ ಸಮಿತಿ ಸದಸ್ಯರಾದ ವೇಣೇಶ್ ಮಂಜುನಾಥ್, ಉದಯ್ ಶಂಕರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಈಗ ಚಿಕ್ಕ ಬ್ರೇಕ್. ಪ್ರಾಫಿಟ್ ಶೋ ಕಂಪನಿ, ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲೇ ತನಿಯಗೂ ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ನೈಕ್, ಅಡಿಡಾಸ್, ರೆಬಾಕ್, ವುಡ್ಲ್ಯಾಂಡ್, ಲೀ ಕೂಪರ್, ಆಲನ್ ಕೂಪರ್, ರಾಪೋ, ಕ್ಲಾಕ್ಸ್, ಬ್ರಿಟಿಷ್ ನೈಟ್ಸ್, ಹಶ್ ಪಪ್ಪೀಸ್, ಸೂಕಲ್ಲು ಮತ್ತು ಹೆಲ್ಲಿಕೆಲಗನ್ನು ನಮ್ಮ ಬಳಿ ಪಡೆಯುತ್ತವೆ. 11, 12, 13 ಮಹಿಳಾ ಮತ್ತು ಪುರುಷರಿಗಾಗಿ ವಿಶೇಷ ಗಾತ್ರದ ಪಾದರಕ್ಷೆ. ಪ್ರಾಫಿಟ್ ಶೂ ಕಂಪನಿ, ಸ್ಟೇಷನ್ ರೋಡ್, ರಾಯಚೂರ್ ಮತ್ತು ತೀನ್ ಕಂಡಿಲ್ ನಯಾ ಬಜಾರ್, ರಾಯಚೂರ್. ಇಂಡಿಯಾಸ್ ನಂಬರ್ 1 ಫ್ರೀ ಸ್ಕೂಲ್ ಚೈನ್. ಅಟ್ ದಿ ಏಜ್ ಆಫ್ 3, unlocking a lock was my biggest achievement. But Riya, she can unlock phones, tablets, laptops. Even the child lock. Today's kids are smarter. That's why I sent Riya to EuroKids, the next gen preschool. EuroKids, India's next gen preschool, making learning fun. A helmet can protect you from accidents. Right? Rahul taught me. It can protect you from onions too. Today's kids are smarter. That's why I send Rahul to EuroKids, the next gen preschool. EuroKids, India's next gen preschool, making learning fun. We've all played with these. This is my plane. This is my car. But Rohan, today's kids are smarter.
That's why I send Rohan to Eurokids, the next gen preschool. Eurokids, India's next gen preschool, making learning fun. Purnima PU College for Science and Commerce, preparing for excellence from experts, highly experienced lecturers, personal attention to every student, regular test exams, integrated PUC from in-house full-time lecturers, preparing for competitive examinations like NEET, JEE, KVPY, other medical and engineering entrance examinations, well-equipped lab facilities, special interactive sessions from experts, special visual teaching aids, hostel facility for boys and girls separately with hygienic food. For more details, please contact address Anusha Patil Nagar, opposite Navodaya Medical College, Mantralaya Road, Raichur. Mobile number 9482699552, 9915520818. ಒಂದು ವರ್ಷ ಯಶಸ್ಸು ಕಂಡಿರುವ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪ್ರತಿ ತಿಂಗಳು ಕೇವಲ 900 ರೂಪಾಯಿ ಪಾವತಿಸಿ ಹಾಗೂ ಲಕ್ಕಿ ಡ್ರಾ ಪಡೆಯಿರಿ. ಯಾವುದೇ ಡ್ರಾ ಲಭಿಸದಿದ್ದಲ್ಲಿ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಈಗಾಗಲೇ 21ನೇ ತಿಂಗಳ ಡ್ರಾ ಮುಗಿದಿದ್ದು 22ನೇ ತಿಂಗಳ ಡ್ರಾ ಆರಂಭವಾಗಿದೆ. ಇದರಲ್ಲಿ ಮೊದಲನೇ ಬಹುಮಾನ 32 ಇಂಚಿನ ಎಲ್ಇಡಿ ಟಿವಿ 100 ಜನರಿಗೆ ಮಾತ್ರ, ಎರಡನೇ ಬಹುಮಾನ ಬಜಾಜ್ ಸಿಟಿ 100 ಬೈಕ್ ಕೇವಲ ಇಬ್ಬರಿಗೆ ಮಾತ್ರ. ನಿರಾಸೆಯಾಗಬೇಡಿ, ಯಾವುದೇ ಡ್ರಾ ನಿಮಗೆ ಲಭಿಸದಿದ್ದರೂ ಉಳಿದ ಹಣವನ್ನು ಪಾವತಿಸಿ ಪ್ಲಾಟ್ ನಿಂದಾಗಿಸಿಕೊಳ್ಳಿ. ಪ್ರತಿ ತಿಂಗಳು 28ರಂದು ಆರ್ಜಿಎಸ್ ಕಲ್ಯಾಣ ಮಂಟಪದಲ್ಲಿ ಡ್ರಾ ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗುರುದೇವ್ ಪ್ಲಾಟ್ ಸೇಲ್ ಪ್ರೈವೇಟ್ ಲಿಮಿಟೆಡ್, ಪಾಟೀಲ್ ಕಂಚ್ ರೋಡ್, ಥರ್ಡ್ ಕ್ರಾಸ್, ರಾಯಚೂರು. ಮೊಬೈಲ್ ನಂಬರ್ 9986035311, 9986037711. ಬ್ರೇಕ್ ನಂತರ ರಾಯಚೂರು ಸೂಪರ್ ಫಾಸ್ಟ್ಗೆ ಮತ್ತೊಮ್ಮೆ ಸ್ವಾಗತ. ಸಿಂಧನೂರು ತಾಲೂಕಿನ ರಾಮ ಕ್ಯಾಂಪ್ ಹತ್ತಿರ ಬುಧವಾರ ಸಂಜೆ ಸಿಡಿಲು ಬಡಿದು ಶರಣಮ್ಮ ಸಾವನ್ನಪ್ಪಿದ್ದು, ದನ ಕಾಯಲು ಹೊಲಕ್ಕೆ ತೆರಳಿದಾಗ ಸಿಡಿಲು ಬಡಿದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಸಿಂಧನೂರು ತಾಲೂಕಿನ ರಾಮ ಕ್ಯಾಂಪ್ ಹತ್ತಿರ ಬುಧವಾರ ಸಂಜೆ ಸಿಡಿಲು ಬಡಿದು ಶರಣಮ್ಮ ಸಾವನ್ನಪ್ಪಿದ್ದು, ದನ ಕಾಯಲು ಹೊಲಕ್ಕೆ ತೆರಳಿದಾಗ ಸಿಡಿಲು ಬಡಿದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಈ ಕುರಿತು ಸಿಂಧನೂರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳ ಸಭೆ, ನಿಫಾ ವೈರಸ್ ಕುರಿತು ಆತಂಕ ಬೇಡ, ಬಗಾದಿ ಗೌತಮ್. ಮಾವಿನಕೆರೆ ಸಂಪೂರ್ಣ ಅಭಿವೃದ್ಧಿಗಾಗಿ 7.5 ಕೋಟಿ ರೂಪಾಯಿ ಅನುದಾನಕ್ಕೆ ಹೈದರಾಬಾದ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಗೆ ಪ್ರಸ್ತಾವನೆ. ಸಿಂಧನೂರು ಶಾಸಕ ವೆಂಕಟರಾವ್ ನಾಡಗೌಡ ಅವರಿಗೆ ಸಚಿವ ಸ್ಥಾನ ನೀಡದಿದ್ದಲ್ಲಿ ಹೋರಾಟ, ಶಶಿಧರ್ ಗೌಡ. ಪಿಎಫ್ ಹೆಸರಿನಲ್ಲಿ ನಗರಸಭೆ ದಿನಗೂಲಿ ನೌಕರರ ಹೆಚ್ಚುವರಿ ಹಣ ಕಡಿತ, ಸೂಕ್ತ ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗೆ ಮನವಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಪರೀಕ್ಷಾ ಮುಂದೂಡಿಕೆ ಖಂಡಿಸಿ ಎಐಜಿಎಸ್ಒ ಪದಾಧಿಕಾರಿಗಳಿಂದ ಜಿಲ್ಲಾಧಿಕಾರಿಗೆ ಮನವಿ. ಮತ್ತು ಸಿಂಧನೂರು ತಾಲೂಕಿನ ರಾಮ ಕ್ಯಾಂಪ್ ಹತ್ತಿರ ಸಿಡಿಲು ಬಡಿದು ಮಹಿಳೆ ಸಾವು. ಇದೇ ಈ ಹೊತ್ತಿನ ರಾಯಚೂರು ಸೂಪರ್ ಫಾಸ್ಟ್. ಮುಂದಿನ ರಾಯಚೂರು ಸೂಪರ್ ಫಾಸ್ಟ್ ನೊಂದಿಗೆ ಮತ್ತೆ ಭೇಟಿಯಾಗೋಣ. ನೋಡ್ತಾ ಇರಿ ಇನ್ ರಾಯಚೂರು. ಸೂಪರ್ ಫಾಸ್ಟ್ ಪ್ರಾಯೋಜಿಸಿದವರು ಮೆಲ್ರೋಸ್ ಬೇಸಿಕ್ ಆಲ್ಫಾಬೆಟಿಕಲ್ ಸ್ಕೂಲ್ ಆಫ್ ಎಜುಕೇಶನ್.
ಹೈದರಾಬಾದ್ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಕಳೆದ 35 ವರ್ಷಗಳಿಂದ ಉಜ್ವಲ ಭವಿಷ್ಯವನ್ನು ಕಲ್ಪಿಸಿಕೊಡುತ್ತಿರುವ ಏಕೈಕ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಶ್ರೀ ಕೃಷ್ಣದೇವರಾಯ ವಿದ್ಯಾಸಂಸ್ಥೆ ಸಿಂಧನೂರು. ಇಂದು ಪಿಯು ಕಾಲೇಜ್ ಕೊಟ್ಟೂರು ಬಳ್ಳಾರಿ ಜಿಲ್ಲೆ ಶ್ರೀಗುರು ಕೊಟ್ಟೇಶ್ವರ ಸ್ವಾಮಿಯ ಕೃಪೆ. ನವಯುಗ ಶಿಕ್ಷಣ ಸಮಿತಿ ರಾಯಚೂರು ಸಂಚಾಲಿತ ನವಯುಗ ಪದವಿ ಪೂರ್ವ ಕಾಲೇಜು ರಾಯಚೂರು. ಪ್ರಾಫಿಟ್ ಶೋ ಕಂಪನಿ ಶೀಘ್ರದಲ್ಲಿ ತನಿಯಗು ಕೊನೆ ರಾಯಚೂರಿನಲ್ಲಿ ಪ್ರಾರಂಭವಾಗುತ್ತದೆ. ಕುಬೇರಾ ರಿಯಲ್ ಎಸ್ಟೇಟ್, ಜಾನ್ ಮಿಲ್ಟನ್ ಟೆಕ್ನೋ ಹೈ ಸ್ಕೂಲ್, ಎ ಸ್ಕೂಲ್ ವಿತ್ ಎ ಡಿಫರೆನ್ಸ್. ಕಾಕತೀಯ ಇಂಗ್ಲಿಷ್ ಮೀಡಿಯಂ ವಸತಿ ಪಾಠಶಾಲೆ ಎಲ್ಕೆಜಿಯಿಂದ 10ನೇ ತರಗತಿಯವರೆಗೆ ಪ್ರವೇಶಗಳು ಪ್ರಾರಂಭ. ಪೂರ್ಣಿಮಾ ಇಂಟರ್ನ್ಯಾಷನಲ್ ಸ್ಕೂಲ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಜಾಲಿ ಕಿಡ್ಸ್, ಅಡ್ಮಿಷನ್ ಸ್ಟಾರ್ಟ್ ಫಾರ್ 2018-19. ಪೂರ್ಣಿಮಾ ಪಿಯು ಕಾಲೇಜ್ ಫಾರ್ ಸೈನ್ಸ್ ಅಂಡ್ ಕಾಮರ್ಸ್, ಅಡ್ಮಿಷನ್ಸ್ ಓಪನ್ ಫಾರ್ 2018-19. ಯುರೋ ಕಿಡ್ಸ್, ಅಮೋಕ್ ಎಜುಕೇಶನ್ಸ್, ಗುರುದೇವ್ ಪ್ಲಾಟ್ಸ್.